ಇವತ್ತು 2023ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಪಾರ್ಟಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಸಿಎಲ್ಪಿ ನಾಯಕರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ನಾಯಕರ ನೇತೃತ್ವದಲ್ಲಿ ಹಿಂದೆ ಇದ್ದಂತ ದುರಾಡಳಿತ ಸರ್ಕಾರದ ಬಿಜೆಪಿ ದುರಾಡಳಿತ ಸರ್ಕಾರದ ಕಿತ್ತು ಒಗೆಯಬೇಕೆಂಬ ದೃಷ್ಟಿಯಿಂದ ಜನಾದೇಶ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಂಡ ಬಹುಮತದಿಂದ ಆರಿಸಿದ ಕೊಟ್ಟಿದ್ದಕ್ಕೆ ನಾವೆಲ್ಲರಿಗೆ ಕೃತಜ್ಞತೆಗಳು ಹೇಳಿ ಹಾಗೂ ನಮ್ಮ ಕರ್ನಾಟಕ ಮಹಾಜನತೆಗೆ ಕೋಟಿ ಕೋಟಿ ನಮಸ್ಕರಿಸುತ್ತಾ ಇವತ್ತು ಬಸವಕಲ್ಯಾಣದಲ್ಲಿ ಕೂಡ ನಮ್ಮ ಜನತೆಗೂ ಕೂಡ ತುಂಬಾ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಯಾಕಂದ್ರೆ ಇವತ್ತಿನ ದಿನ ನಾವೆಲ್ಲ ಮಾಲಾ ಮೇಡಂ ಅವರಾಗಲಿ ಗುಜರ ಅವರಾಗಲಿ ಚಂದ್ರಕಾಂತ್ ಮೇತ್ರಿ ಅವರು ಆಮೇಲೆ ಅರ್ಜುನ್ ಕನಕ್ ಸಾಹೇಬರು ಶಂಕರಪ್ಪ ಮೇತ್ರಿ ಅವರು ಆಮೇಲೆ ನಮ್ಮ ಮೈಸೇಣ್ಣ ಅವರು ವಾಯಿದ್ ಸಾಹೇಬರು ಸ್ವಾಮಿ ಅವರು ಎಲ್ಲ ನಮ್ಮ ಪ್ರಚಾರದ ಎಲ್ಲ ಮುಖಂಡರು ನಾವೆಲ್ಲರೂ ಇವತ್ತು ಬಸವಕಲ್ಯಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಆಫೀಸಲ್ಲಿ ಪತ್ರಿಕಾ ಗೋಷ್ಠಿ ನಡೆಸಾದ ಉದ್ದೇಶ ಏನಂದ್ರೆ ನಮ್ಮ ಸರ್ಕಾರ ಬಂದಿದೆ ಯಾಕಂದ್ರೆ ತಾವು ಕೂಡ ನಮ್ಮ ಮತದಾರರು 78,350 ಮತಗಳು ತಾವು ನೀಡಿದ್ರಿ ಆ ಜನರ ಜೊತೆ ಮತ್ತೆ ಕಲ್ಯಾಣ ಜನರ ಎಲ್ಲರೂ ಜೊತೆ ನಾವೆಲ್ಲ ಕೂಡಿ ನಮ್ದೆಲ್ಲ ಇನ್ನರು ಪಕ್ಷದ ಹಿರಿಯರೆಲ್ಲ ನಾಯಕರು ಕೂಡ ನಾವೆಲ್ಲ ಬಸವಕಲ್ಯಾಣ ಜನತೆ ಮಹಾಜನತೆ ಜೊತೆ ಇದ್ದು ಪ್ರತಿಯೊಂದು ಕಷ್ಟದಲ್ಲಿ ಏನೇ ಕೆಲಸಗಳು ಇದ್ದರೂ ಕೂಡ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಭಾಗಿಯಾಗ್ತೀವಿ ಯಾಕಂದ್ರೆ ಈ ಬಸವಕಲ್ಯಾಣ ಕೂಡ ಅಭಿವೃದ್ಧಿ ಪದದಲ್ಲಿ ನಾವು ಹೋಗಬೇಕೆಂಬ ನಮ್ದೆಲ್ಲರ ಕನಸಿದೆ ನಮ್ಮದಾಗಲಿ ಮಾಲಾ ಮೇಡಮ್ ಅವರದಾಗಲಿ ತಮ್ಮೆಲ್ಲ ನಾಯಕರದು ಅರ್ಜುನ್ ಕನಕ ಅವರು ಮೈಸೂರು ಅವರದಾಗಲಿ ಇವ್ರದಾಗಲಿ ಶಂಕರಣ್ಣ ಅವರದು ನಾವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಒನಮನಸ್ಸಿನಿಂದ ನಾವು ಏನೇ ಇದ್ದರೂ ಕೂಡ ಬಸವಕಲ್ಯಾಣಕ್ಕೆ ನಾವೆಲ್ಲ ಒಂದಾಗಿದ್ದೀವಿ ಎಂಬ ಒಂದೇ ಒಂದು ಯಾರೇ ಇದ್ದರೂ ಕೂಡ ಅಭಿವೃದ್ಧಿ ಬಸವಕಲ್ಯಾಣ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು ಯಾಕಂದ್ರೆ ಇಲ್ಲಿ ಬಸವಕಲ್ಯಾಣದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ನಾವು ಕೂಡ ಅವರು ಸಪೋರ್ಟ್ ಮಾಡ್ತೀವಿ ಅಭಿವೃದ್ಧಿ ಪಥದಲ್ಲಿ ಹೋದ್ರೆ ಮಾತ್ರ ಬೇರೆ ಯಾವ ಕರಪ್ಷನ್ಸಲ್ಲೂ ಕೂಡ ನಾವು ಯಾವ ಮುಲಾಜಲ್ಲಿ ಇಕ್ಕೋದಿಲ್ಲ ಯಾವುದೇ ಯಾಕೆ ಸರ್ಕಾರದಲ್ಲಿ ಒಳ್ಳೆ ಹೆಸರು ಬರಬೇಕಾಗಿದೆ ಸರ್ಕಾರಕ್ಕೆ ಅದಕ್ಕೆ ಒಳ್ಳೆ ಸರ್ಕಾರಕ್ಕೆ ನಾವು ಹೆಸರು ಬರಬೇಕಾದ್ರೆ ಒಳ್ಳೆ ಕೆಲಸಗಳು ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಇಂದು ಜನರ ಜೊತೆ ಉಳಿದು ಜನರ ಕಷ್ಟಗಳು ಧ್ವನಿಯಾಗಿ ಸರ್ಕಾರದಲ್ಲಿ ಹೋಗಿ ಎಲ್ಲ ಬರೋಂಥ ನಾವೆಲ್ಲ 5 ಸ್ಕೀಮ್ಸ್ಗಳೇನು ಕೊಟ್ಟಿದ್ದಾರೆ ಫಸ್ಟು ಕ್ಯಾಬಿನೆಟಲ್ಲೇ ಮಾಡ್ತಾ ಅಂತ ನಮ್ಮ ಎಐಸಿಸಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಹಾಗೆ ನಮ್ಮ ರಾಹುಲ್ ಗಾಂಧೀಜಿ ಕೂಡ ಹೇಳಿದ್ದಾರೆ ಯಾರೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆದರೂ ಕೂಡ ನಾವು ಕೂಡ ನಾವೆಲ್ಲರೂ ಜೊತೆಗೆ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಫಸ್ಟ್ ಕ್ಯಾಬಿನೆಟಲ್ಲೇ ಇವು 5 ಸ್ಕೀಮ್ಸ್ಗಳಿದೆ ನಮ್ಮ ಜನರಿಗೆ ಮುಟ್ಟಬೇಕು ಕ್ಯಾಬಿನೆಟಲ್ಲಿ ಇಕ್ಕಿಬಿಟ್ಟು ಪಾಸ್ ಮಾಡಿ ಜನರಿಗೆ ಆಗಬೇಕೆಂಬ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೋತೀವಿ ಇದರ ಮುಖಾಂತರ ಹಾಗೆ ನಮ್ಮದೆಲ್ಲ ಕಾರ್ಯಕರ್ತರಿಗೆ ಯಾಕಂದರೆ ಬರೋ ದಿನಗಳಲ್ಲಿ ಈಗೂ ಕೂಡ 78,350 ಕೊಟ್ಟಿದ್ದಾರೆ ನಾವು ಕೂಡ ಅದರಿಂದ ಸೋಲು ಉಂಟಿದ್ವಿ ಕೊಟ್ಟಿದ್ದವರು ನಮ್ಮವರೇ ಕೊಡಲ್ದವರು ಕೂಡ ನಮ್ಮವರೇ ಬಟ್ ಇದ್ರ ಬಗ್ಗೆ ನಾವು ಅವಲೋಕನ ಬರೋ ದಿನಗಳಲ್ಲಿ ಪಕ್ಷದಲ್ಲಿ ಅವಲೋಕನ ಮಾಡ್ತೀವಿ ಇದೆಲ್ಲ ಯಾಕಾಗಿದೆ ಬರೋ ದಿನಗಳಲ್ಲಿ ನಾವು ಪಾರ್ಟಿ ಸಂಘಟನೆ ಮಾಡೋದಿದೆ ಯಾಕಂದರೆ ಬಸವಕಲ್ಯಾಣದಲ್ಲಿ ನಾವೆಲ್ಲರೂ ಕೂಡಿ ಎಲ್ಲ ಎಲ್ಲರೂ ಯಾಕಂದರೆ ಪಾರ್ಟಿ ಸಂಘಟನೆ ಪ್ರಮುಖ ನಾವು ಪಾರ್ಟಿ ಪಕ್ಷಕ್ಕಿಂತ ಪಕ್ಷನೇ ದೊಡ್ಡದು ವ್ಯಕ್ತಿಗಿಂತ ಅದಕ್ಕೆ ಪಕ್ಷಕ್ಕೆ ನಾವು ಸಂಘಟನೆ ಮಾಡೋಂಥ ದೃಷ್ಟಿಕೋನದಿಂದ ಮುಂದೆ ಬರೋ ದಿನಗಳಲ್ಲಿ ಅವಲೋಕನೆ ಮಾಡಿ ಪಾರ್ಟಿ ಸಂಘಟನೆಯಲ್ಲಿ ಮುಂದುವರೆದ ದಿನಗಳಲ್ಲಿ ಬರ್ತೀವಿ ಯಾಕಂದರೆ ಬರೋ ದಿನಗಳಲ್ಲಿ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ಸ್ಗಳು ಇರುತ್ತೆ ಬೇರೆ ಬೇರೆ ಎಲೆಕ್ಷನ್ಸ್ಗಳು ಇರುತ್ತೆ ಬಟ್ ನಮ್ಮ ಬಸವಕಲ್ಯಾಣದಲ್ಲಿ ಪಾರ್ಟಿ ಸಂಘಟನೆ ಇರಬೇಕು ಆ ಒಂದು ದೃಷ್ಟಿಕೋನದಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಬೇರೆ ಬೇರೆ ಆಸ್ಪಿರೆಂಟು ಕೂಡ ಬರ್ತಾರೆ
ಅವರು ಎಲ್ಲ ನಮ್ಮ ಜೊತೆನೇ ಇದ್ದಾರೆ ಅವರು ಇವತ್ತಿಲ್ಲ ಅದಕ್ಕೆ ನಾವು ಬರ ದಿನಗಳಲ್ಲೆಲ್ಲ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇಗೋತೆ ನಮ್ಮ ಸರ್ಕಾರ ಪ್ರಚಂಡ ಬಹುಮತಿ ಬಂದಿದೆ ಅದಕ್ಕೋಸ್ಕರ ನಾವೆಲ್ಲ ಸೇರಿ ವಿಜಯೋತ್ಸವ ಆಚರಿಸಲಿ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ನಾವು ಮಾಲಾ ಮೇಡಮ್ ಅವರಲ್ಲಿ ಅರ್ಜುನ್ ಕನಕ ಅವರಲ್ಲಿ ನಾವೆಲ್ಲರೂ ಕೂಡಿ ಅಷ್ಟು ಜನ ಎಲ್ಲ ವಿಜಯೋತ್ಸವ ಮಾಡ್ಲಿಕ್ಕೆ ಬಂದಿದ್ದೀವಿ ಅದಕ್ಕೆ ತಾವು ಶಾರ್ಟ್ ಇದರಲ್ಲೇ ತಾವು ಮಾಧ್ಯಮ ಇತ್ರ ಬಂದಿದ್ದೀವಿ।